ಇದು ನೋಡಿ ಈಗ ಎ ಮೊದಲನೇ ಅಲೆ ಮತ್ತು ಎರಡನೇ ಅಲೆಯಲ್ಲಿ ನಾವು ನೋಡಿದ್ದು ಲೋಯರ್ ರೆಸ್ಪಿರೇಟಿ ಟ್ಯಾಕ್ಟ್ ಇನ್ಫೆಕ್ಷನ್ ಅಂತೀವಿ ಅದರ ಶ್ವಾಸಕೋಶದ ಉ ಉಸಿರಾಟದ ಪ್ರಕ್ರಿಯೆಯನ್ನು ನಾವು ನೋಡೋದಾದರೆ ಮೇಲ್ಭಾಗ ಮತ್ತು ಕೆಳಭಾಗ ಶ್ವಾಸಕೋಶದಿಂದ ಮೇಲ್ಭಾಗದಲ್ಲಿ ಈ ಮೂಗು ಗಂಟಲು ಈ ಭಾಗ ಮತ್ತು ಲಂಗ್ಸು ಶ್ವಾಸಕೋಶದ ಭಾಗ ಇವೆರಡು ಭಾಗ ಇನ್ಫೆಕ್ಷನ್ ಅಂತ ಬಂದಾಗ ಮೇಲ್ಭಾಗದ ಇನ್ಫೆಕ್ಷನ್ ಮತ್ತು ಕೆಳಭಾಗದ ಇನ್ಫೆಕ್ಷನ್ ಅಂತ ಹೇಳ್ತೀವಿ ಈ ಫಸ್ಟ್ ವೇವ್ ಸೆಕೆಂಡ್ ವೇವ್ನಲ್ಲಿ ನಾವು ಏನು ಲಕ್ಷಣಗಳನ್ನು ನೋಡ್ತಿದ್ವಲ್ಲ ಅದು ಚೆಸ್ಟ್ ಕಂಜೆಷನ್ನು ಉಸಿರಾಟಕ್ಕೆ ತೊಂದರೆ ಕೆಮ್ಮಿನ ಜೊತೆಗೆ ಸಿಕ್ಕಾಬಟ್ಟೆ ಕಫ ಬರೋದು ಕಫದಲ್ಲಿ ರಕ್ತ ಬರೋದು ಇಂಥ ಎಲ್ಲ ಸಮಸ್ಯೆಗಳಿದ್ದು ಶ್ವಾಸಕೋಶದ ಕೆಳಭಾಗದಲ್ಲಿ ಆಗ್ತಿದ್ದಂಥ ಇನ್ಫೆಕ್ಷನು ಈ ಸಲ ಒಬ್ಬ ಒಂದೇ ಒಂದು ಪೇಷಂಟ್ನಲ್ಲೂ ಕೂಡ ಆ ರೀತಿ ಲಕ್ಷಣಗಳಿಲ್ಲ ಕೆಮ್ಮಿದೆ ಗಂಟ್ಲು ಇರ್ತಾ ಇದೆ ಗಂಟ್ಲು ನೋವಿದೆ ಜ್ವರ ಇದೆ ಅಂತಂದರೆ ಪ್ಯೂರ್ಲಿ ಅಪ್ಪರ್ ರೆಸ್ಪಿರೇಟರಿಯಾಕ್ಷನ್ ಇನ್ಫೆಕ್ಷನ್ ಅಂದರೆ ಶ್ವಾಸಕೋಶದ ಮೇಲ್ಭಾಗದಲ್ಲಿ ಬರ್ತಕ್ಕಂಥ ಇನ್ಫೆಕ್ಷನು ನೋಡಿ ಮೂಗಿನಲ್ಲಿ ಗಂಟ್ಲಲ್ಲಿ ಇರತಕ್ಕಂಥ ಒಂದು ವೈರಸ್ಸು ನಾವು ಉಸಿರಾಡೋದ್ರಿಂದನೇ ಒಳಗೆ ಹೊರಗೆ ಹೋಗ್ತಾ ಇರ್ತತೆ ನಾನು ಜೋರಾಗಿ ಕೆಮ್ಮಬೇಕಾಗಿಲ್ಲ ನಾನು ಜೋರಾಗಿ ಶೀನಬೇಕಾಗಿಲ್ಲ ನಾನು ಇನ್ನೊಬ್ರಿಗೆ ಸ್ಪ್ರೆಡ್ ಮಾಡಬೇಕು ಅಂತಂದರೆ ನಾನು ಜಸ್ಟ್ ಮನೇಲಿ ಉಸಿರಾಡ್ತಾ ಇದ್ದರೆ ಸಾಕು ಮನೆಯಲ್ಲಿ ಪ್ರತಿ ಇರತಕ್ಕಂಥ ಪ್ರತಿಯೊಬ್ಬರಿಗೂ ನೋಡಿ ಐಸೋಲೇಷನ್ ಯಾವುದೇ ಕಾರಣಕ್ಕೆ ಯೂಸ್ ಆಗೋಲ್ಲ ಯಾಕಂದರೆ ನಮ್ಮ ಉಸಿರು ಈ ರೂಮಲ್ಲಿ ಇರುತ್ತೆ ಪಕ್ಕದ ರೂಮಿಗೂ ಕೂಡ ನಾವು ಉಸಿರಾಡಿದ್ದು ಉಸಿರು ಹೋಗೇ ಹೋಗುತ್ತೆ ಹಾಗೆ ಯಾವುದೇ ಕಾರಣಕ್ಕೆ ಐಸೋಲೇಷನ್ನು ಕ್ವಾರಂಟೈನ್ ಅನ್ನೋದು ಯೂಸ್ ಆಗೋಲ್ಲ ಪ್ರತಿಯೊಬ್ಬರು ಜೊತೆಗಿರಬೇಕು ಆಮೇಲೆ ಜೊತೆಗೆ ಬೇರೆ ತುಂಬ ಮುಖ್ಯವಾಗಿರೋದಂದರೆ ಅಪರ್ ಟ್ಯಾಕ್ಟ್ ಇನ್ಫೆಕ್ಷನ್ ಅನ್ನೋದು ಯಾವುದೇ ರೀತಿ ತೊಂದರೆ ಮಾಡಲ್ಲ ಯಾವಾಗ ತೊಂದರೆ ಆಗುತ್ತೆ ಶ್ವಾಸಕೋಶಕ್ಕೆ ಇನ್ಫೆಕ್ಷನ್ ಆದಾಗ ಅದು ಆಗ್ತಾ ಇಲ್ಲ ಇಲ್ಲಿ ಇಲ್ಲೇ ಆಗ್ತಾ ಇರೋದು ಮೂಗಿಗೆ ಮತ್ತು ಗಂಟಲಲ್ಲಿ ಇನ್ಫೆಕ್ಷನು ಇದು ಒಂದು ಫಾಸ್ಟಾಗಿ ಸ್ಪ್ರೆಡ್ ಆಗುತ್ತೆ ಯಾಕಂದರೆ ಉಸಿರು ಮುಖಾಂತರ ಬರೋದ್ರಿಂದ ಜೊತೆಗೆ ಯಾವುದೇ ರೀತಿ ತೊಂದರೆ ಕೂಡ ಮಾಡೋದಿಲ್ಲ ಆಮೇಲೆ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸಲ್ಲಿ ಪೀಕನ್ನು ರೀಚ್ ಆಗಿಬಿಟ್ಟು ಆಮೇಲೆ ಅಷ್ಟೇ ಫಾಸ್ಟಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಅದೆಲ್ಲದಕ್ಕಿಂತ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಪ್ರತಿಯೊಬ್ಬರಲ್ಲಿ ಆ್ಯಂಟಿಬಾಡೀಸ್ ಬಂದಿದೆ ಅದು ಯಾಕೆ ಅಪ್ಪರ್ ರೆಸ್ಪಿರಿಟ್ರಿಯಿಂದ ಲೋಯ ರೆಸ್ಪಿರೇಟ್ರಿಗೆ ಹೋಗ್ತಾ ಇಲ್ಲ ಮೂಗು ಗಂಟ್ಲಿಗೆ ಅಷ್ಟೇ ಸೀಮಿತವಾಗಿ ಹಾಕಿದೆ ಅಂತಂದರೆ ಪ್ರತಿಯೊಬ್ಬರಲ್ಲಿ ಆ್ಯಂಟಿಬಾಡೀಸ್ ಬಂದಿದೆ ಆ್ಯಂಟಿಬಾಡೀಸ್ ಯಾಕೆ ಬಂದಿದೆ ವ್ಯಾಕ್ಸಿನೇಷನ್ ತೊಗೊಂಡು ಬಂದಿದೆಯಾ ಇಲ್ಲ ಸುಳ್ಳು ವ್ಯಾಕ್ಸಿನೇಷನ್ನಿಂದ ಬರ್ತಕ್ಕಂಥ ಆ್ಯಂಟಿಬಾಡೀಸು ಸ್ವಲ್ಪ ಅದು ಕೆಲವೇ ದಿನಗಳ ಮಾತ್ರ ಇರಲಿಕ್ಕೆ ಸಾಧ್ಯ ಅಷ್ಟು ಸ್ಟ್ರಾಂಗು ಕೂಡ ಇರೋದಿಲ್ಲ ಬಟ್ ಪ್ರತಿಯೊಬ್ಬರು ಕೂಡ ಇನ್ಫೆಕ್ಟಾಗಿ ಬಂದಿರತಕ್ಕಂಥ ಆ್ಯಂಟಿಬಾಡೀಸ್ ನೋಡಿ ಸೆಕೆಂಡ್ ವೇವ್ನಲ್ಲಿ ನಾವು ನೋಡಿದ್ದು ಸೆಕೆಂಡ್ ವೇವ್ನಲ್ಲಿ ನಮ್ಮಲ್ಲಿ ಪ್ರತಿಯೊಬ್ಬರು ಇನ್ಫೆಕ್ಟ್ ಆಗಿದ್ದು ಅಡ್ವಾಂಟೇಜ್ ಏನಿದೆ ಅಂದರೆ ಮೂರನೇ ಅಲೇಲಿ ನಾವು ಅಕಸ್ಮಾತ್ ಸೆಕೆಂಡ್ ವೇವ್ನಲ್ಲಿ ಅಷ್ಟೊಂದು ಜನ ಇನ್ಫೆಕ್ಟಾಗಿ ಎಕ್ಸ್ಪೋಸ್ ಆಗಿರಲಿಲ್ಲ ಅಂತಂದರೆ ಈಗೇನು ನಾವು ನೋಡ್ತಾ ಇದ್ದೀವಲ್ಲ ಸಿಂಪಲ್ ಇನ್ಫೆಕ್ಷನು ಇದು ಸಿವಿಯರ್ ಆಗ್ತಾ ಇತ್ತು ಯಾವಾಗ ಸೆಕೆಂಡ್ ವೇವ್ನಲ್ಲಿ ನಮಗೆ ಇನ್ಫೆಕ್ಷನ್ ಆಗಿರಲಿಲ್ಲ ಅಂದರೆ ಬಟ್ ನಾನು ಸೆಕೆಂಡ್ ವೇವ್ನಲ್ಲಿ ನನಗೆ ಇನ್ಫೆಕ್ಷನ್ ಆಗಿಬಿಟ್ಟಿದೆ ನನಗೆ ಆ್ಯಂಟಿಬಾಡೀಸ್ ಬಂದಿದ್ದೆ ಹಾಗಾಗಿ ಇದೆ ಈ ಒಂದು ವೈರಸ್ಸು ನನ್ನ ಗಂಟ್ಲಿಂದ ನಿನ್ನೆ ಕೆಳಗಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅದು ಮೂಗು ಮತ್ತು ಗಂಟಲಲ್ಲಿ ಮಾತ್ರ ಅಲ್ಲೇ ಸಾಯ್ತಾಯಿದೆ ಯಾಕಂದರೆ ಆ್ಯಂಟಿಬಾಡೀಸ್ ಇದ್ದಾವೆ ನಾನಲ್ಲಿ ಆ್ಯಂಟಿಬಾಡೀಸ್ ಇರಲಿಲ್ಲ ನನಗೆ ಇನ್ಫೆಕ್ಷನ್ ಆಗಿರಲಿಲ್ಲ ನನಗೆ ಎಕ್ಸ್ಪೋಸ್ ಆಗಿರಲಿಲ್ಲ ಅಂತ ಪಕ್ಷದಲ್ಲಿ ಇದೇ ಸೇಮ್ ವೈರಸ್ ಏನು ಒಮೆಕ್ರಾನ್ ಅಂತಾರಲ್ಲ ಅದೇ ವೈರಸ್ಸು ನಮ್ಮ ಶ್ವಾಸಕೋಶದಕ್ಕೆಲ್ಲ ಹೋಗ್ಬಿಟ್ಟು ಅಲ್ಲಿ ಇನ್ಫೆಕ್ಷನ್ ಮಾಡಿ ಉಸಿರಾಟಕ್ಕೆ ತೊಂದರೆ ಮಾಡ್ತಾ ಇತ್ತು ಬಟ್ ಇದು ಯಾರೊಬ್ಬರಲ್ಲೂ ಕೂಡ ಆಗ್ತಾ ಇಲ್ಲ ಅಂತಂದರೆ ಪ್ರತಿಯೊಬ್ಬರೂ ಇನ್ಫೆಕ್ಟ್ ಆಗಿದ್ದಾರೆ ಸೆಕೆಂಡ್ ವೇವ್ನಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಆ್ಯಂಟಿಬಾಡೀಸ್ ಬಂದಿದೆ ಹಾಗಾಗಿ ಇದೊಂದು ಸಿಂಪಲ್ ವೈರಲ್ ಇನ್ಫೆಕ್ಷನ್ ಆಗಿ ಕನ್ವರ್ಟ್ ಆಗಿದೆ ಸರ್ ಇದು ನೋಡಿ ಈಗ ಮೊದಲನೇ ಅಲೆ ಮತ್ತು ಎರಡನೇ ಅಲೆಯಲ್ಲಿ ನಾವು ನೋಡಿದ್ದು ಲೋಯರ್ ರೆಸ್ಪಿರೇಟ್ ಅಟ್ಯಾಕ್ಟ್ ಇನ್ಫೆಕ್ಷನ್ ಅಂತೀವಿ ಅದರ ಶ್ವಾಸಕೋಶದ ಉಸಿರಾಟದ ಪ್ರಕ್ರಿಯೆಯನ್ನು ನಾವು ನೋಡೋದಾದರೆ ಮೇಲ್ಭಾಗ ಮತ್ತು ಕೆಳಭಾಗ ಶ್ವಾಸಕೋಶದಿಂದ ಮೇಲ್ಭಾಗದಲ್ಲಿ ಈ ಮೂಗು ಗಂಟಲು ಈ ಭಾಗ ಮತ್ತು ಲಂಗ್ಸು ಶ್ವಾಸಕೋಶದ ಭಾಗ ಈವೆರಡು ಭಾಗ ಇನ್ಫೆಕ್ಷನ್ ಅಂತ ಬಂದಾಗ ಮೇಲ್ಭಾಗದ ಇನ್ಫೆಕ್ಷನ್ ಮತ್ತು ಕೆಳಭಾಗದ ಇನ್ಫೆಕ್ಷನ್ ಅಂತ ಹೇಳ್ತೀವಿ ಈ ಫಸ್ಟ್ ವೇವ್ ಸೆಕೆಂಡ್ ವೇವ್ನಲ್ಲಿ ನಾವು ಏನು ಲಕ್ಷಣಗಳನ್ನು ನೋಡ್ತಿದ್ವಲ್ಲ ಅದು ಚೆಸ್ಟ್ ಕಂಜೆಷನ್ನು ಉಸಿರಾಟಕ್ಕೆ ತೊಂದರೆ ಜೊತೆಗೆ ಸಿಕ್ಕಾಪಟ್ಟೆ ಕಫ ಬರೋದು ಕಫದಲ್ಲಿ ರಕ್ತ ಬರೋದು ಇಂಥ ಎಲ್ಲ ಸಮಸ್ಯೆಗಳಿದ್ದು